ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಪವಿತ್ರ ಸ್ನೇಹಿತರೆ ಗುಜರಾತ್ ನ ಗಿಲೆ ಬಿಸ್ನೆಸ್ ಇದೆ ಅಂತ ಅನ್ಸುತ್ತೆ ಯಾಕಂದ್ರೆ ಅಂಬಾನಿ ಅದಾನಿ ರತನ್ ಟಾಟಾ ಇವರೆಲ್ಲರೂ ಗುಜರಾತ್ ಮೂಲದವರು ಇವರು ತಮ್ಮ ಬಿಸ್ನೆಸ್ ಅನ್ನ ಆಕಾಶದ ಎತ್ತರಕ್ಕೆ ಕೊಂಡೊಯ್ಯೋಕೆ ಎಷ್ಟು ಕಷ್ಟ ಬೇಕಾದ್ರೂ ಬರ್ತಾರೆ ಅನ್ನೋದಕ್ಕೆ ಅವರ ಕತೆ ಕೇಳಿದ್ರೇನೆ ಗೊತ್ತಾಗತ್ತೆ ಇವರು ಏನೇ ಆದ್ರೂ ಜೀವನೇ ಹೋದ್ರು ತಮ್ಮ ಬಿಸ್ನೆಸ್ ಅನ್ನ ನೆಲ ಕಚ್ಚೋಕೆ ಬಿಡೋದಿಲ್ಲ ಇದೀಗ ಇಂತಹದೇ ಒಬ್ಬ ಬಿಸ್ನೆಸ್ ಮ್ಯಾನ್ ತಾವೊಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಆರಾಮಾಗಿದ್ದ ಸರ್ಕಾರಿ ಕೆಲಸವನ್ನ ಬಿಟ್ರು ಹಾಗೆ ತಾವೇ ತಯಾರಿಸಿದ ಪ್ರಾಡಕ್ಟ್ ಅನ್ನ ಮನೆ ಮನೆ ಬಾಗಿಲಿಗೆ ಹೋಗಿ ಮಾರಿ ಸಾವಿರಾರು ಕೋಟಿಯ ಕಂಪನಿಯನ್ನ ಕಟ್ಟಿದ್ರು ಇಷ್ಟಕ್ಕೂ ನಾವಿವತ್ತು ಈ ವರದಿಯಲ್ಲಿ ಹೇಳೋಕೆ ಹೊರಟಿರೋದು ನಿರ್ಮಾ ಕಥೆಯನ್ನ ಹಾಗೆ ಅದನ್ನ ಕಟ್ಟಿ ಬೆಳೆಸಿದವರ ಕಥೆಯನ್ನ ಸ್ನೇಹಿತರೆ ಈಗ ಮಾರ್ಕೆಟ್ ಅಲ್ಲಿ ವಾಷಿಂಗ್ ಪೌಡರ್ ಯಾವುದಿದೆ ಅಥವಾ ಬಟ್ಟೆ ಒಗೆಯುವ ಪೌಡರ್ ಯಾವುದಿದೆ ಅಂತ ಲೆಕ್ಕ ಹಾಕಿದ್ರೆ ರಿನ್ ಸರ್ಫೆಕ್ಸಲ್ ಟೈಡ್ ವೀಲ್ ಹೀಗೆ ಅನೇಕ ಬಗೆಯ ಸೋಪ್ ಪೌಡರ್ಗಳು ಸಿಗುತ್ತೆ ಆದರೆ ಇದೆಲ್ಲದಕ್ಕಿಂತಲೂ ಒಂದು ಕಾಲದಲ್ಲಿ ಭಾರತೀಯರ ಮನೆಯ ಬಟ್ಟೆಯನ್ನು ಸ್ವಚ್ಛಗೊಳಿಸುತ್ತಿದ್ದ ಬಟ್ಟೆಗಳನ್ನು ಇನ್ನಷ್ಟು ಆಕರ್ಷಗೊಳಿಸುತ್ತಿದ್ದ ವಾಷಿಂಗ್ ಪೌಡರ್ ಅಂತಂದ್ರೆ ಅದು ವಾಷಿಂಗ್ ಪೌಡರ್ ನಿರ್ಮಾ ಒಂದ್ ಕಾಲದಲ್ಲಂತೂ ಅಂಗಡಿಗಳಿಗೆ ಹೋಗಿ ವಾಷಿಂಗ್ ಪೌಡರ್ ಕೊಡಿ ಅಂತ ಹೇಳ್ತಿರ್ಲಿಲ್ಲ ಬದಲಿಗೆ ಒಂದ್ ಪ್ಯಾಕೆಟ್ ನಿರ್ಮಾ ಕೊಡಿ ಅಂತ ಹೇಳ್ತಿದ್ರು ಅಷ್ಟರ ಮಟ್ಟಿಗೆ ನಿರ್ಮಾ ವಾಷಿಂಗ್ ಪೌಡರ್ ಭಾರತೀಯರ ಮನಸ್ಸಲ್ಲಿ ಸ್ಥಾನ ಪಡೆದಿತ್ತು ಆದ್ರೆ ನಂತರದ ದಿನಗಳಲ್ಲಿ ನಿರ್ಮಾ ಹೇಗೆ ತನ್ನ ಪ್ರಸಿದ್ಧಿಯನ್ನ ಕಳೆದುಕೊಳ್ತು ಭಾರತದ ಮಾರುಕಟ್ಟೆಯಲ್ಲಿ ರಾಣಿಯಂತೆ ಮೆರೆತಿದ್ದ ನಿರ್ಮಾದ ಪ್ರಸ್ತುತ ಪರಿಸ್ಥಿತಿ ಯಾವ ರೀತಿ ಇದೆ ಇದಕ್ಕೆ ಕಾರಣ ಏನು ನಿರ್ಮಾ ಪ್ರಾರಂಭಿಸಲು ಕಾರಣ ಏನು ಈ ವಾಷಿಂಗ್ ಪೌಡರ್ ನಿರ್ಮಾ ಅನ್ನುವ ಹೆಸರನ್ನ ಇಟ್ಟವರು ಯಾರು ಈ ಎಲ್ಲ ಮಾಹಿತಿಯನ್ನು ನಾವಿವತ್ತು ವರದಿಯಲ್ಲಿ ಸಂಪೂರ್ಣ ಹೇಳ್ತೇವೆ ಸ್ನೇಹಿತರೆ ನಿರ್ಮಾದ ಕತೆ ಪ್ರಾರಂಭವಾಗುವ ಮೊದಲು ಅದನ್ನ ಪ್ರಾರಂಭಿಸಿದ ಕಸನ್ ಬಾಯಿ ಪಟೇಲ್ ಅವರ ಕಥೆಯನ್ನ ನೋಡೋಣ ಇವ್ರು ಸಾವಿರದ ನಲವತ್ತೈದರಲ್ಲಿ ಜನಿಸ್ತಾರೆ ಇವರ ತಂದೆ ಗುಜರಾತ್ ನ ಮಿಹಾಳ ಎಂಬ ನಗರದಲ್ಲಿ ವಾಸವಾಗಿದ್ರು ಇವರೊಬ್ಬ ಸಾಮಾನ್ಯ ಕೃಷಿಕರಾಗಿದ್ರು ಆದ್ರೆ ತಮ್ಮ ಮಗ ತನ್ನಂತೆ ಆಗ್ಬಾರ್ದು ಚೆನ್ನಾಗಿ ಓದಿ ಉತ್ತಮ ಕೆಲಸವನ್ನ ಪಡ್ಕೊಳ್ಬೇಕು ಅಂತ ಆತನ ಸಿ ಕೆಮಿಸ್ಟ್ರಿ ಕಲ್ಸಿದ್ರು ಆದ್ರೆ ಅವ್ರ ಮಗನಿಗೆ ತಾನೇ ಒಂದು ಬಿಸ್ನೆಸ್ ಮಾಡಬೇಕು ಅನ್ನುವಂತ ಆಸೆ ಇತ್ತು ಆಗ್ಲೇ ಹೇಳಿದಂತೆ ಗುಜರಾತ್ನ ಹವೆಯೇ ಆಗಿದೆ ಅನ್ಸುತ್ತೆ ಅಲ್ಲಿ ಪ್ರತಿಯೊಬ್ರು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಆಸೆ ಪಡ್ತಾರೆ ಆದ್ರೆ ಆ ಸಂದರ್ಭದಲ್ಲಿ ಕರ್ಸನ್ ಬಾಯಿ ಮನೆಯ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರಲಿಲ್ಲ ಹಾಗಾಗಿ ತಮ್ಮದೇ ಸ್ವಂತ ಬಿಸ್ನೆಸ್ ಅನ್ನ ಪ್ರಾರಂಭಿಸೋದು ಸಾಧ್ಯವಾಗಿರಲಿಲ್ಲ ಹಾಗಾಗಿ ಓದು ಮುಗಿದ ನಂತರ ಸರ್ಕಾರಿ ಆಫೀಸ್ ಒಂದರಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ರು ಸರ್ಕಾರಿ ನೌಕರಿ ಆಗಿದ್ರಿಂದಾಗಿ ಆರಾಮದ ಸಂಬಳ ಮತ್ತು ಜೀವನ ಚೆನ್ನಾಗಿಯೇ ಹೋಗ್ತಾ ಇತ್ತು ಆದ್ರೆ ಅದೊಂದು ದಿನ ನಡೆದಂತ ಒಂದು ಕೆಟ್ಟ ಭೀಕರ ಘಟನೆ ಕರ್ಸನ್ ಬಾಯಿಯ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ನಿರುಪಮಾ ಟು ನಿರ್ಮಾ ಸ್ನೇಹಿತರೆ ಬಾಯಿ ಬದುಕಿನ ದಿಕ್ಕನ್ನೇ ಬದಲಾಯಿಸಿದ ಆ ಘಟನೆ ಅವರ ಪ್ರೀತಿಯ ಮಗಳು ನಿರುಪಮಾ ಅವರ ಮರಣ ಇವರನ್ನ ಬಾಯಿ ತುಂಬಾನೇ ಪ್ರೀತಿ ಮಾಡ್ತಿದ್ರು ಆದ್ರೆ ಅವರು ರಸ್ತೆ ಅಪಘಾತದಿಂದ ಮೃತಪಟ್ಟಿದ್ರು ತಮ್ಮ ಮಗಳ ಬಗ್ಗೆ ಬಹಳ ದೊಡ್ಡದಾದ ಕನಸನ್ನ ಕಂಡಿದ್ರು ಆಕೆ ಬೆಳೆದು ದೊಡ್ಡವಳಾಗಿ ಚೆನ್ನಾಗಿ ಓದಿ ತುಂಬಾ ದೊಡ್ಡ ಹೆಸರನ್ನ ಮಾಡ್ಬೇಕು ಇಡೀ ದೇಶವೇ ಆಕೆಯ ಬಗ್ಗೆ ಹೆಮ್ಮೆ ಪಟ್ಕೊಳ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ರು ಆದ್ರೆ ಇದೀಗ ಮಗಳಿರ್ಲಿಲ್ಲ ಹಾಗಂತ ಸುಮ್ಮನೆ ಇರಬಾರ್ದು ನನ್ನ ಮಗಳ ಹೆಸರನ್ನ ದೇಶದ ಪ್ರತಿಯೊಬ್ರು ನೆನ್ಪಿಟ್ಕೊಳ್ಳುವಂತೆ ಮಾಡಬೇಕು ಅಂತ ಧೈರ್ಯ ತೆಗೆದುಕೊಂಡು ನಂತರ ಯೋಚಿಸೋಕೆ ಪ್ರಾರಂಭಿಸಿದ್ರು ಆಗ ಯುರೇಕಾ ಅಂತ ಒಂದು ಐಡಿಯಾ ಬರುತ್ತೆ ಏನಂದ್ರೆ ಇವರೊಬ್ಬ ಕೆಮಿಸ್ಟ್ ಆಗಿದ್ರಿಂದ ಅವರ ಮನೆಯ ಹಿತ್ತರಲ್ಲಿ ಡಿಟರ್ಜೆಂಟ್ ಸೋಪು ಅಥವಾ ಸೋಪಿನ ಪುಡಿ ಮಾಡುವ ಕೆಲಸವನ್ನ ಪ್ರಾರಂಭಿಸಿದ್ರು ನಂತರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇವರು ಕಂಡು ಸೋಪಿನ ಪುಡಿಯನ್ನ ನಿರ್ಮಾ ಹೆಸರಲ್ಲಿ ಮಾರ್ಕೆಟ್ಗೆ ಲಾಂಚ್ ಮಾಡಿದ್ರು ಸ್ನೇಹಿತರೆ ಕಸ್ಸನ್ ಅವರು ತಮ್ಮ ಮಗಳು ನಿರುಪಮಾ ಅವರನ್ನ ಪ್ರೀತಿಯಿಂದ ನಿರ್ಮಾ ಅಂತ ಕರೀತಿದ್ರು ಹೀಗಾಗಿ ಅದೇ ಹೆಸರನ್ನ ಇಟ್ರು ಇನ್ನು ನಿರ್ಮಾ ವಾಷಿಂಗ್ ಪೌಡರ್ ಮೇಲಿರುವ ಹುಡುಗಿಯ ಚಿತ್ರ ಕೂಡ ಕರ್ಸನ್ ಅವರ ಸ್ವಂತ ಮಗಳು ಅವರದ ಸ್ನೇಹಿತರೆ ಇವರು ವಾಷಿಂಗ್ ಪೌಡರ್ ಅನ್ನ ಯಾವ ಕಾಲಘಟ್ಟ ಅಥವಾ ಯಾವ ಸಂದರ್ಭದಲ್ಲಿ ತಯಾರಿಸಿದ್ದಾರೆ ಅಂತಂದ್ರೆ ಆಗ ವಾಷಿಂಗ್ ಪೌಡರ್ ಅನ್ನ ಕೇವಲ ಶ್ರೀಮಂತ ನಗರಗಳಲ್ಲಿ ವಾಸಿಸುವ ಶ್ರೀಮಂತರು ಮಾತ್ರ ಬಳಸ್ತಿದ್ರು ಆಗ ಸಿಕ್ತಿದ್ದ ವಾಷಿಂಗ್ ಪೌಡರ್ ಯಾವ್ದು ಗೊತ್ತಾ ಸರ್ಫ್ ಈ ಸರ್ಫೆಕ್ಸಲ್ಗೆ ಆಗಿನ ಕಾಲದಲ್ಲೇ ಹದಿಮೂರು ರೂಪಾಯಿ ಇತ್ತು ಭಾರತದ ಮಧ್ಯಮ ವರ್ಗದ ಜನರಿಗೆ ಇದು ದುಬಾರಿಯಾಗಿತ್ತು ಆಗ ಕರ್ಸನ್ ಇದೇ ನನಗಿರುವ ಬಹುದೊಡ್ಡ ಅವಕಾಶ ಅಂತ ಅದನ್ನ ಸದುಪಯೋಗ ಪಡಿಸ್ಕೊಂಡ್ರು ಒಂದು ಕೆಜಿ ನಿರ್ಮಾ ವಾಷಿಂಗ್ ಪೌಡರ್ ಅನ್ನ ಮೂರು ರೂಪಾಯಿಗೆ ಮಾರಾಟ ಮಾಡೋಕೆ ಪ್ರಾರಂಭಿಸಿದ್ರು ಅದು ಕೂಡ ಇವರೇ ಮನೆ ಮನೆಗೆ ಹೋಗಿ ಮಾರಾಟ ಮಾಡ್ತಿದ್ರು ಆದರೆ ಕರ್ಸನ್ ಆ ಸಮಯದಲ್ಲಿ ತಮ್ಮ ಕೆಲಸವನ್ನ ಬಿಟ್ಟಿರಲಿಲ್ಲ ಬದಲಿಗೆ ಕೆಲಸಕ್ಕೆ ಹೋಗುವ ಮುಂಚೆ ಬೆಳಿಗ್ಗೆ ಮತ್ತು ಕೆಲಸದಿಂದ ಬಂದ ನಂತರ ಸಂಜೆ ಮಾರಾಟ ಮಾಡುತ್ತಿದ್ರು ಡಿಟರ್ಜೆಂಟ್ ಚೆನ್ನಾಗಿಲ್ಲ ಅಂದ್ರೆ ಹಣ ವಾಪಸ್ ಸ್ನೇಹಿತರೆ ಕರ್ಸನ್ರಿಗೆ ಈ ವಾಷಿಂಗ್ ಪೌಡರ್ ಮೇಲೆ ಎಷ್ಟೊಂದು ನಂಬಿಕೆ ಇತ್ತು ಅಂದ್ರೆ ಭಾರತೀಯರಿಗೆ ಖಂಡಿತ ಇದು ಇಷ್ಟ ಆಗೇ ಆಗುತ್ತೆ ಜೊತೆಗೆ ಇದರಲ್ಲಿ ನನಗೆ ಲಾಭ ಕೂಡ ಬಂದೇ ಬರುತ್ತೆ ಅಂತ ಬಲವಾಗಿ ನಂಬಿದ್ರು ಅಲ್ಲದೆ ಈ ಸೋಪಿನ ಪುಡಿ ಇಷ್ಟ ಆಗಿಲ್ಲ ಅಂದ್ರೆ ಅಥವಾ ಏನಾದರೂ ಸಮಸ್ಯೆ ಆದ್ರೆ ಹಣವನ್ನ ವಾಪಸ್ ಕೊಡೋದಾಗಿ ಕೂಡ ಹೇಳಿದ್ರು ಆದ್ರೆ ಯಾವೊಬ್ಬ ಗ್ರಾಹಕನು ಸಹ ಸೋಪಿನ ಪುಡಿ ಚೆನ್ನಾಗಿಲ್ಲ ಅಂತ ಅದನ್ನ ವಾಪಸ್ ಮಾಡಿರಲಿಲ್ಲ ಬದಲಿಗೆ ಸರ್ಫೆಕ್ಸ್ ಅನ್ನ ಬೆಲೆಗಿಂತ ಇದರ ಬೆಲೆ ಕಡಿಮೆ ಇರೋದ್ರಿಂದ ಸಾಮಾನ್ಯ ಜನರು ಖರೀದಿಸೋಕೆ ಪ್ರಾರಂಭಿಸಿದ್ರು ಆದ್ರೆ ಕರ್ಸನ್ ಮಾಡ್ತಿದ್ದ ಸರ್ಕಾರಿ ಕೆಲಸದಿಂದಾಗಿ ಅವರು ಈ ಡಿಟರ್ಜೆಂಟ್ ಬಿಸ್ನೆಸ್ ಮೇಲೆ ಹೆಚ್ಚಿನ ನಿಗಾವಹಿಸೋಕೆ ಸಾಧ್ಯವಾಗ್ತಿರ್ಲಿಲ್ಲ ಹಾಗಾಗಿ ಅವರು ತಮ್ಮ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಈ ಸೋಪಿನ ಪುಡಿಯನ್ನ ದೇಶದಾದ್ಯಂತ ತಲುಪಿಸಬೇಕು ಅಂತ ಕೆಲವೊಂದು ಸೇಲ್ಸ್ ಮ್ಯಾನ್ಸ್ ಗಳನ್ನ ನೇಮಿಸಿಕೊಂಡ್ರು ನಂತರ ಅಂಗಡಿ ಅಂಗಡಿಗಳಿಗೆ ತಮ್ಮ ನಿರ್ಮಾ ವಾಷಿಂಗ್ ಪೌಡರ್ ಅನ್ನ ತಲುಪಿಸೋಕೆ ಪ್ರಾರಂಭಿಸಿದ್ರು ಅಂಗಡಿಗಳು ಕರ್ಸನ್ ತಯಾರಿಸಿದ ವಾಷಿಂಗ್ ಪೌಡರ್ ಅನ್ನ ಖರೀದಿಸುತ್ತಿದ್ರು ಆದರೆ ಇದಕ್ಕೆ ಅವರು ಆಗಾಗ್ಲೇ ಹಣ ಕೊಡ್ತಾ ಇರಲಿಲ್ಲ ಬದಲಿಗೆ ಎಷ್ಟು ಸೇಲ್ಸ್ ಆಗುತ್ತೋ ಅದರ ಆಧಾರದ ಮೇಲೆ ಹಣವನ್ನ ಕೊಡ್ತಿದ್ರು ಇದರಿಂದ ಈ ನಿರ್ಮಾ ಕಂಪನಿಗೆ ಬಹಳಷ್ಟು ಲಾಸ್ ಆಗೋಕೆ ಸ್ಟಾರ್ಟ್ ಆಯ್ತು ಎಷ್ಟರ ಮಟ್ಟಿಗೆ ಅಂತಂದ್ರೆ ಒಂದು ಹಂತದಲ್ಲಿ ಕಂಪನಿಯನ್ನ ಸಂಪೂರ್ಣವಾಗಿ ಮುಚ್ಚಬೇಕು ಅನ್ನೋ ಲೆವೆಲ್ ಇದರಿಂದ ಅಲರ್ಟ್ ಆದಂತ ಕರ್ಸನ್ ಹೀಗೆ ಆದ್ರೆ ಕಂಪನಿ ಸರ್ವನಾಶ ಆಗತ್ತೆ ಏನಾದ್ರೂ ಒಂದು ಹೊಸ ಪ್ಲಾನ್ ಮಾಡಬೇಕು ಅಂತ ಯೋಚಿಸ್ತಾರೆ ಈ ಪ್ಲಾನ್ ನಿರ್ಮಾವನ್ನ ಮಾರ್ಕೆಟ್ ನಲ್ಲಿ ನಂಬರ್ ಒನ್ ಮಾಡ್ತು ಹೌದು ಇವ್ರು ಏನ್ ಮಾಡಿದ್ರು ಅಂದ್ರೆ ದೇಶದ ಬೇರೆ ಬೇರೆ ಅಂಗಡಿಗಳಲ್ಲಿದ್ದಂತ ನೈಂಟಿ ಪರ್ಸೆಂಟ್ ನಿರ್ಮಾ ವಾಷಿಂಗ್ ಪೌಡರ್ ಅನ್ನ ವಾಪಸ್ ಪಡೆದುಕೊಂಡ್ರು ನಂತರ ಟಿವಿಗಳಲ್ಲಿ ನಿರ್ಮಾ ಜಾಹೀರಾತು ಅದೇ ಎಲ್ಲರ ಮೆಚ್ಚಿನ ವಾಷಿಂಗ್ ಪೌಡರ್ ನಿರ್ಮಾ ಅಂತ ಟಿವಿಯಲ್ಲಿ ಬರತೊಡಗಿತ್ತು ಈ ಜಾಹೀರಾತು ಎಷ್ಟು ಫೇಮಸ್ ಆಯ್ತು ಅಂತಂದ್ರೆ ಇದನ್ನ ನೋಡ್ಕೊಂಡು ಅಂಗಡಿಗೆ ಹೋದರೆ ಅಲ್ಲಿ ನಿರ್ಮಾ ಇರ್ತಾ ಇರಲಿಲ್ಲ ಹೋ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಹಾಗಾಗಿ ನಮಗೆ ವಾಷಿಂಗ್ ಪೌಡರ್ ಬೇಕು ಅಂತ ಆದ್ರೆ ಮೊದಲೇ ಹೇಳಿಡಬೇಕು ಅಂತ ಅಂಗಡಿಯವರ ಬಳಿ ನಿರ್ಮಾ ಬೇಕು ಅಂತ ಮುಂಗಡ ಬುಕ್ಕಿಂಗ್ ಮಾಡೋಕೆ ಪ್ರಾರಂಭಿಸಿದ್ರು ಈ ರೀತಿ ನಿರ್ಮಾಗೆ ಡಿಮ್ಯಾಂಡ್ ಹೆಚ್ಚೋಕೆ ಪ್ರಾರಂಭ ಆಯ್ತು ನಂತರ ಅಂಗಡಿಯ ಮಾಲೀಕರು ಕರ್ಸನ್ ಅವರಿಗೆ ಫೋನ್ ಮಾಡಿ ನಿರ್ಮಾ ವಾಷಿಂಗ್ ಪೌಡರ್ ಕಳಿಸ್ಕೊಡಿ ಅಂತ ಹೇಳೋಕೆ ಶುರು ಮಾಡಿದ್ರು ಜೊತೆಗೆ ಅಡ್ವಾನ್ಸ್ ಪೇಮೆಂಟ್ ಕೂಡ ಮಾಡೋಕೆ ಶುರು ಮಾಡಿದ್ರು ನಂತರ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತರ ಸಂದರ್ಭದಲ್ಲಿ ನಿರ್ಮಾ ಭಾರತದ ಮಾರ್ಕೆಟ್ ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿತ್ತು ಜೊತೆಗೆ ಅರವತ್ತು ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನು ಕೂಡ ಹೊಂದಿತ್ತು ಆದರೆ ಎಲ್ಲಾ ಸಮಯನೂ ಒಂದೇ ರೀತಿ ಇರೋದಿಲ್ಲ ಅಲ್ವಾ ಬದಲಾವಣೆ ಆಗೇ ಆಗುತ್ತೆ ಚೇಂಜಸ್ ಆಗೇ ಆಗತ್ತೆ ಅದರಂತೆ ಕಂಪನಿ ವರ್ಷ ಕಳೆದಂತೆ ಲಾಸ್ ಆಗೋಕೆ ಪ್ರಾರಂಭವಾಯಿತು ಒಂದು ಸಮಯದಲ್ಲಿ ಕಂಪನಿಯ ಬಳಿ ಅರವತ್ತು ಪರ್ಸೆಂಟ್ ಶೇರ್ ಇದ್ದಿದ್ದು ಇದೀಗ ಕಂಪನಿಯ ಬಳಿ ಕೇವಲ ಆರು ಪರ್ಸೆಂಟ್ ಶೇರ್ ಇದೆ ಅಂತ ಹೇಳಲಾಗ್ತಿದೆ ಆದರೆ ಕಾರಣ ಏನು ಕಂಪನಿಗೆ ಏನಾಯ್ತು ಅನ್ನೋದನ್ನ ನೋಡೋಣ ನಿರ್ಮ ಪತನ ಯಾವುದೋ ಒಂದು ಪ್ರೊಡಕ್ಟ್ ಒಂದು ಕಾಲದಲ್ಲಿ ಮಾರ್ಕೆಟ್ ಆಳ್ತಿತ್ತು ಈಗ ಮೂಲೆ ಗುಂಪಾಗಿದೆ ಅಂತಂದ್ರೆ ಈಗ ನಾವು ಹೇಳುವ ಕಾರಣಗಳೇ ಅತಿ ಹೆಚ್ಚಿನ ಸಮಯದಲ್ಲಿ ಇರುತ್ತೆ ಪಾಯಿಂಟ್ ನಂಬರ್ ಒನ್ ಇನ್ನೋವೇಷನ್ ಈಗಂತೂ ಕಾಂಪಿಟೇಷನ್ ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಆಗಿದೆ ಒಂದು ಸೋಪ್ ಅಥವಾ ಒಂದು ಸಣ್ಣ ಪಿನ್ ಕೂಡ ಮಾರ್ಕೆಟ್ಗೆ ಬಂತು ಅಂತಂದ್ರೆ ಅದಕ್ಕೆ ಕಾಂಪಿಟೇಷನ್ ಕೊಡೋಕೆ ಹತ್ತು ಹಲವು ಪಿನ್ ಅಥವಾ ಸೋಪ್ಗಳು ಮಾರ್ಕೆಟ್ ಅಲ್ಲಿ ಇರುತ್ತೆ ಆದರೆ ನಾವು ತಯಾರಿಸಿದ ಪಿನ್ ಅಥವಾ ಸೋಪು ಬೇರೆ ಅದಕ್ಕಿಂತ ಎಷ್ಟು ವಿಭಿನ್ನವಾಗಿದೆ ಅನ್ನೋದು ಕೂಡ ಆಗುತ್ತೆ ಅದೇ ರೀತಿ ನಿರ್ಮಾ ಪ್ರಾರಂಭವಾದಾಗ ಜನರಿಗೆ ತುಂಬಾ ವಿಶೇಷ ಮತ್ತು ಹೊಸ ವಸ್ತು ಅಂತ ಅನಿಸಿತ್ತು ಅದಾದ ನಂತರ ಅವರು ಜನರ ಅಗತ್ಯತೆ ಏನಿದೆ ಅನ್ನೋದನ್ನ ಗಮನಿಸಿರಲಿಲ್ಲ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚಿನ ಗಮನ ಕೂಡ ಕೊಡಲಿಲ್ಲ ಹಾಗಾಗಿ ಮಾರ್ಕೆಟ್ಗೆ ಬಂದ ಹೊಸ ಹೊಸ ವಾಷಿಂಗ್ ಪೌಡರ್ಗಳು ನಿರ್ಮಾಗಿಂತ ಮುಂದೆ ಹೋಯಿತು ಪಾಯಿಂಟ್ ನಂಬರ್ ಟು ವೈವಿಧ್ಯತೆಯ ಕೊರತೆ ಹೌದು ಇವತ್ತು ಜಗತ್ತು ತುಂಬಾನೇ ಫಾಸ್ಟ್ ಆಗಿ ತಿರುಗ್ತಾ ಇದೆ ಇವತ್ತು ಬಂದ ಪ್ರಾಡಕ್ಟ್ಗಳು ನಾಳೆನೆ ಹಳೆದಾಗಿ ಬಿಡತ್ತೆ ಆದ್ರೆ ನಿರ್ಮಾ ಕಂಪನಿ ತಮ್ಮ ಹೀರೋಯಿನ್ ಪ್ರಾಡಕ್ಟ್ ನಿರ್ಮಾ ಫೇಮಸ್ ಆಗ್ತಿದ್ದಂತೆ ಕೆಲವು ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ಮಾರ್ಕೆಟ್ಗೆ ತಂದ್ರು ಆದ್ರೆ ಯಾವ ಪ್ರಾಡಕ್ಟ್ ಗಳ ಮೇಲೂ ಸರಿಯಾದ ಗಮನ ವಹಿಸಿರ್ಲಿಲ್ಲ पॉइंट नंबर थ्री ग्राहक आय्के बदलायु ಸ್ನೇಹಿತರೆ ನಿರ್ಮಾ ಮಾರ್ಕೆಟ್ಗೆ ಬಂದಾಗ ಅದು ಯಾವ ರೀತಿ ಇಮೇಜ್ ಸೃಷ್ಟಿ ಮಾಡಿಕೊಂಡಿತ್ತಂದ್ರೆ ಒಳ್ಳೆಯ ಗುಣಮಟ್ಟ ಕಡಿಮೆ ಬೆಲೆ ಅಂತ ಇದು ಎರಡ್ ಸಾವಿರದ ಹತ್ತರ ಮೊದಲು ನಿರ್ಮಾ ಕಂಪನಿಗೆ ಒಳ್ಳೆಯ ಲಾಭವನ್ನೇನೋ ತಂದು ಕೊಡ್ತು ಆದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಭಾರತದ ಮಾರುಕಟ್ಟೆಯಲ್ಲಿ ಬಹಳ ದೊಡ್ಡ ಬೆಳವಣಿಗೆ ಆಗುವಕ್ಕೆ ಪ್ರಾರಂಭ ಆಯ್ತು ಗ್ರಾಹಕನ ಯೋಚನೆ ಗ್ರಾಹಕನ ಖರೀದಿಸುವ ರೀತಿಯೂ ಕೂಡ ಬದಲಾಯಿತು ಈಗ ಗ್ರಾಹಕರಿಗೆ ಕೇವಲ ಕಡಿಮೆ ಬೆಲೆಗೆ ಮಾತ್ರ ವಸ್ತು ಬೇಕಿಲ್ಲ ಬದಲಿಗೆ ವಸ್ತುಗಳ ಪ್ಯಾಕಿಂಗ್ ಕೂಡ ಚೆನ್ನಾಗಿರ್ಬೇಕಿತ್ತು ಮತ್ತೆ ನೋಡೋಕೆ ಆಕರ್ಷಕ ವಾಗಿರ್ಬೇಕಿತ್ತು ಪಾಯಿಂಟ್ ನಂಬರ್ ಫೋರ್ ಕೆಟ್ಟ ಮಾರ್ಕೆಟಿಂಗ್ ಸ್ನೇಹಿತರೆ ಈಗ ಒಂದು ಹತ್ತು ವರ್ಷಗಳಲ್ಲಿ ನಿರ್ಮಾದ ಹೊಸ ಜಾಹೀರಾತು ಏನಾದರೂ ನೆನಪಿದ್ಯಾ ಹೆಚ್ಚಿನವರಿಗೆ ಖಂಡಿತ ಇರಲ್ಲ ಯಾಕಂದ್ರೆ ಇವರು ನಿರ್ಮಾ ಪ್ರಾರಂಭವಾದಾಗ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಿದ್ರು ಅಥವಾ ಯಾವ ರೀತಿಯ ಜಾಹೀರಾತನ್ನ ನೀಡ್ತಿದ್ರೋ ಅದನ್ನ ಈಗ ಮಾಡ್ತಿಲ್ಲ ಆ ಜಾಹೀರಾತು ಆ ಜಿಂಗಲ್ಸ್ ಇವತ್ತಿಗೂ ಸೂಪರ್ ಹಿಟ್ ಆಗಿದೆ ಜನರು ಇವತ್ತಿಗೂ ವಾಷಿಂಗ್ ಪೌಡರ್ ನಿರ್ಮಾ ವಾಷಿಂಗ್ ಪೌಡರ್ ನಿರ್ಮಾ ಅನ್ನುವ ಜಿಂಗಲ್ ಅನ್ನ ನೆನ್ಪಿಟ್ಕೊಂಡಿದ್ದಾರೆ ಆದ್ರೆ ಇತ್ತೀಚಿಗಿನ ಯಾವುದೇ ಜಾಹೀರಾತು ಕೂಡ ನೆನಪಿಲ್ಲ ಕೆಲವರಿಗೆ ಇನ್ನೂ ಈ ಕಂಪನಿಯ ವಾಷಿಂಗ್ ಪೌಡರ್ ಬರ್ತಾ ಇದೆಯಾ ಅನ್ನೋದು ಕೂಡ ಗೊತ್ತಿಲ್ಲ ಇದು ಕೂಡ ನಿರ್ಮಾ ಮಾರ್ಕೆಟ್ ಅಲ್ಲಿ ತನ್ನ ಹಿಡಿತವನ್ನ ಕಳೆದುಕೊಳ್ಳೋಕೆ ಮುಖ್ಯ ಕಾರಣ ಆಗಿದೆ ಇನ್ನು ಕೆಲವು ತಜ್ಞರ ಪ್ರಕಾರ ನಿರ್ಮಾ ಈಗಲೂ ಪ್ರಯತ್ನ ಪಟ್ಟರೆ ಉತ್ತಮ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡಬಹುದು ಜನರ ಆಸಕ್ತಿಯನ್ನ ತಿಳ್ಕೊಂಡ್ರೆ ಮತ್ತೊಮ್ಮೆ ಮಾರ್ಕೆಟ್ ನಲ್ಲಿ ತನ್ನ ಅಧಿಪತ್ಯವನ್ನ ಸಾಧಿಸಬಹುದು ಅಂತ ಅಭಿಪ್ರಾಯ ಪಡ್ತಾರೆ ಆದ್ರೆ ಯಾವಾಗ ಈ ರೀತಿ ಆಗುತ್ತೆ ಅನ್ನೋದು ನಿರ್ಮಾಲವರ್ಗಳ ಪ್ರಶ್ನೆ ಇದಕ್ಕೆ ನೀವೇನಂತೀರಾ ನಿಮ್ಮ ಮನೆಯಲ್ಲೂ ಕೂಡ ನಿರ್ಮಾ ಬಳಸ್ತಾ ಇದ್ದೀರಾ ಅಥವಾ ಇಲ್ಲ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಫ್ರೆಂಡ್ಸ್ ಇದಾಗಿತ್ತು ನಿರ್ಮಾದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡುವಂತ ಪ್ರಯತ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಇರುವಂತಹ ಬೆಲ್ ಐಕೋನ್ ಪ್ರೆಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನ್ ನಿಮಗೆ ಸಿಗ್ತೀನಿ ನಮಸ್ಕಾರ